ಮಾಜಿ ಸಚಿವರೊಬ್ಬರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿಗೆ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗ್ತಾರಾ ಇವತ್ತು ಹಾಜರಾಗುವಂತೆ ತನಿಖಾಧಿಕಾರಿಗಳು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಹಾಗಾಗಿ ಇವತ್ತು ಎಸ್ಐಟಿಗೆ ರಮೇಶ್ ಜಾರಕಿಹೊಳಿ ಹಾಜರಾಗ್ತಾರಾ ಇವತ್ತು ಬೆಳಗ್ಗೆ 10:30 ಕ್ಕೆ ತನಿಖಾಧಿಕಾರಿ ಮುಂದೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿತ್ತು ಹಾಗಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ಲವಾ ಅನ್ನುವಂತ ಪ್ರಶ್ನೆಯು ಕಾಡ್ತಾ ಇದೆ ಕೊರೋನಾ ಪಾಸಿಟಿವ್ ನಿಂದ ಕ್ವಾರಂಟೈನ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದು ಇದೀಗ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಲೇಬೇಕು ಇವತ್ತು ಕುತೂಹಲ ಕೆರಳಿಸಿದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ನಡೆ ಈಗಾಗಲೇ 15 ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿದ್ದರು ಏಪ್ರಿಲ್ 1 ರಂದು ಅವರಿಗೆ ಕೋವಿಡ್ ಪಾಸಿಟಿವ್ ಕೂಡ ಬಂದಿತ್ತು ನಂತರ ನೆಗೆಟಿವ್ ಬಂದಿದೆ ಅಂತ ಕೂಡ ವೈದ್ಯರು ಹೇಳಿದ್ರು ಹಾಗಾಗಿ 15 ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿದ್ದರು ಇನ್ನು ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಹಾಗಾಗಿ ನೋಟಿಸ್ ಅನ್ನು ಕೂಡ ತನಿಖಾಧಿಕಾರಿಗಳು ನೀಡಿದ್ರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದನ್ನ ಕೂಡ ಗಮನಿಸಬೇಕಾಗಿದೆ ಇನ್ನು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ರು ಏಪ್ರಿಲ್ 20 ಕ್ಕೆ ಹಾಜರಾಗಬೇಕು ಅಂತ ಸೋ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈಗಾಗಲೇ ಅವರ ಕೋವಿಡ್ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿದೆ ಅನ್ನುವಂತ ಮಾಹಿತಿ ಇನ್ನು ಇವತ್ತಾದರೂ ರಮೇಶ್ ಜಾರಕಿಹೊಳಿ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥ ಕುತೂಹಲ ಇದ್ದೇ ಇದೆ ಈಗಾಗಲೇ ಸಂತ್ರಸ್ತ ಯುವತಿಯನ್ನು ಸಾಕಷ್ಟು ಬಾರಿ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆಗೆ ಹಾಜರಾದರೆ ಯುವತಿ ದೂರಿನನ್ವಯ ರಮೇಶ್ ಜಾರಕಿಹೊಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಯುವತಿಯ ಹೇಳಿಕೆಯ ಮುನ್ನವೇ 3 ಬಾರಿ ರಮೇಶ್ ಜಾರಕಿಹೊಳಿ ವಿಚಾರಣೆಯನ್ನು ಎಸ್ಐಟಿ ಟೀಮ್ ನಡೆಸಿತ್ತು ಯುವತಿಯ ಹೇಳಿಕೆ ನಂತರ ಮೊದಲ ಬಾರಿಗೆ ಎಸ್ಐಟಿ ಇಂದ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಯುವತಿಯಿಂದ ಸಿಆರ್ಪಿಸಿ 161 ಅಡಿ ಹೇಳಿಕೆಯನ್ನು ಈಗಾಗಲೇ ಎಸ್ಐಟಿ ಟೀಮ್ ಪಡೆದುಕೊಂಡಿದೆ ಕೆಲವು ಸಾಕ್ಷ್ಯಗಳನ್ನು ಎಸ್ಐಟಿ ಮುಂದೆ ಹಾಜರುಪಡಿಸಿದ್ದಾಳೆ ಯುವತಿ ಇನ್ನು ಯುವತಿ ಸಲ್ಲಿಸಿರುವಂತಹ ದಾಖಲೆಗಳನ್ನು ಮುಂದಿಟ್ಟುಕೊಂಡು ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆಯನ್ನು ಮಾಡಲಾಗುತ್ತೆ ವಿಚಾರಣೆ ಬಳಿಕ ರಮೇಶ್ ಜಾರಕಿಹೊಳಿಗೆ ಮೆಡಿಕಲ್ ಚೆಕಪ್ಗೆ ಎಸ್ಐಟಿ ಟೀಮ್ ಒಳಪಡಿಸುತ್ತೆ ನಂತರ ಸ್ಥಳ ಮಹಜರು ಮಾಡುವುದಕ್ಕೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ ವಿಚಾರಣೆ ವೇಳೆ ಸಮರ್ಪಕ ಉತ್ತರ ನೀಡದಿದ್ದರೆ ಬಂಧಿಸಿ ವಿಚಾರಣೆಯನ್ನು ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಮುಂದೆ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗಬೇಕು ಅವರು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವತಿಗೆ 2 ರಿಂದ 3 ಬಾರಿ ವಿಚಾರಣೆಯನ್ನು ಕೂಡ ಒಳಪಡಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯುವತಿ ಕೂಡ ಹೇಳಿಕೆಯನ್ನು ನೀಡಿದ್ರು ಆರೋಪಿ ಸ್ಥಾನದಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆಯನ್ನ ನಡೆಸಬೇಕು ಅಂತ ಈಗ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಅರುಣ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆಯನ್ನ ಎಸ್ಐಟಿ ಟೀಮ್ ಮಾಡಲೇಬೇಕು ಆದರೆ ಇಲ್ಲಿ ತನಕ ಮಾಡೋಕ್ಕಾಗಿಲ್ಲ ಹೋಮ್ ಐಸೋಲೇಷನ್ ನಲ್ಲಿದ್ರು ಕ್ವಾರಂಟೈನ್ ನಲ್ಲಿದ್ರು ಅಂತ ಸೊ ಇವತ್ತಾದ್ರೂ ಹಾಜರಾಗ್ತಾರಾ ಏನಾಗಬಹುದು ಎಸ್ ಖಂಡಿತವಾಗಿಯೂ ಲೀನಾ ಶ್ರೀ ರಮೇಶ್ ಜಾರಕಿಹೊಳಿ ಅವರ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರಿಗೆ ಕೊರೋನಾ ಬಂದಿದೆ ಅಂತೇಳಿ ಇಷ್ಟು ದಿನ ಅಂದರೆ ಮನೆಯಲ್ಲಿ ಹೋಮ್ ಐಸೋಲೇಷನ್ ಅಲ್ಲಿ ಇರೋದ್ರಿಂದಾಗಿ ಸುಮಾರು 15 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ಯಾವುದೇ ವಿಚಾರಣೆಯನ್ನು ನಡೆಸದೆ ಕೇವಲ ಯುವತಿಯನ್ನು ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ರು ಇದೀಗ ರಮೇಶ್ ಜಾರಕಿಹೊಳಿ ಅವರಿಗೆ 5ನೇ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು ಅಂದರೆ ಇವತ್ತು ಬೆಳಗ್ಗೆ 10:00 ಎಸ್ಐಟಿ ಮುಂದೆ ಹಾಜರಾಗಬೇಕು ತಮ್ಮ ಹೇಳಿಕೆಗಳನ್ನು ದಾಖಲಿಸಬೇಕು ಅಂತೇಳಿ ಸೋಮೇಂದ್ರ ಮುಖರ್ಜಿ ಅಂದರೆ ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಸೋಮೇಂದ್ರ ಮುಖರ್ಜಿ ಅವರು ನೋಟಿಸ್ ಅನ್ನು ಕೊಟ್ಟಿದ್ರು ರಮೇಶ್ ಜಾರಕಿಹೊಳಿ ಅವರಿಗೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಅನಾರೋಗ್ಯದ ನೆಪವೊಡ್ಡಿ ಮತ್ತೆ ಗೈರಾಗ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಿಚಾರಣೆಗೆ ಹಾಜರಾದರೆ ಯುವತಿಯ ಹೇಳಿಕೆಯನ್ನು ಮತ್ತು ಕೆಲವೊಂದಿಷ್ಟು ಕೊಟ್ಟಿರುವಂಥ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಮೊಬೈಲನ್ನು ಏನು ವಶಕ್ಕೆ ಪಡೆದಿದ್ರು ಅದನ್ನು ರಿಟ್ರೀವ್ ಮಾಡಿದ್ದಾರೆ ರಿಟ್ರೀವ್ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಸಹಿತ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂದರೆ ಸುಮಾರು 365 ಪೇಜ್ಗಳಷ್ಟು ವಾಟ್ಸಪ್ ಚಾಟಿಂಗ್ ಸಹಿತ ಸಿಕ್ಕಿರುವಂಥದ್ದು ಆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಇವತ್ತು ವಿಚಾರಣೆಗೆ ಒಳಪಡಿಸುತ್ತಾರೆ ಜೊತೆಗೆ ಏನಂದರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಸಮರ್ಪಕವಾದಂಥ ಒಂದು ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಮತ್ತೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ ಮತ್ತು ಸ್ಥಳ ಮಜಾರ್ಗೆ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಇವತ್ತು ಸಂತ್ರಸ್ತ ಯುವತಿ ಮಂತ್ರಿ ಗ್ರೀನ್ಸ್ನ ಅಪಾರ್ಟ್ಮೆಂಟ್ರಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಮಂತ್ರಿ ಗ್ರೀನ್ಸ್ ಅಪಾರ್ಟ್ಮೆಂಟ್ಗೆ ಕರ್ಕೊಂಡೋಗಿ ಸ್ಥಳ ಮಜಾರನ್ನು ಸಹಿತ ಮಾಡಲಾಗುತ್ತೆ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಏನಾದರೂ ಸಮರ್ಪಕ ಉತ್ತರವನ್ನು ಕೊಡದೇ ಇದ್ದಲ್ಲಿ ಅವರನ್ನು
ಅವರನ್ನು ಅದೇ ಕ್ಷಣದಲ್ಲಿ ಬಂಧಿಸುವಂತ ಒಂದು ಎಲ್ಲಾ ಸಾಧ್ಯತೆಗಳಿದೆ ಯಾಕಂದ್ರೆ ಈಗಾಗಲೇ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಮೊರೆಯನ್ನು ಸಹಿತ ಹೋಗಿರುವಂತ ದಿವ್ಯತೆ ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ವಿಚಾರಣೆಯನ್ನು ನಡೆಸುತ್ತಾ ಇದ್ದಾರೆ ಹೀಗಾಗಿ ನನ್ನ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಜೊತೆಗೆ ಹೈಕೋರ್ಟ್ ಸಹಿತ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದೆ ತನಿಖಾ ಪ್ರಗತಿಯನ್ನು ನೀವು ನಮಗೆ ನೀಡಬೇಕು ಅಂತ ಹೇಳಿ ಏನು ನೋಟಿಸ್ ಅನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ವಿಚಾರಣೆ ಮಾಡೋದು ಇವತ್ತು ಎಸ್ಐಟಿ ಅಧಿಕಾರಿಗಳಿಗೆ ಬಹಳ ಪ್ರಮುಖವಾಗಿದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು ರಮೇಶ್ ಜಾರಕಿಹೊಳಿ ಅವರನ್ನು ಖುದ್ದು ವಿಚಾರಣೆಗೊಳಪಡಿಸುತ್ತಾರೆ ಜೊತೆಗೆ ಇವತ್ತು ಏನಾದರೂ ರಮೇಶ್ ಜಾರಕಿಹೊಳಿ ಅವರು ಬರದೇ ಇದ್ದಲ್ಲಿ ನೋಟಿಸ್ಗೆ ಉತ್ತರವನ್ನು ಕೊಡದೇ ಇದ್ದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ ಅಲ್ಲಿಂದಲೇ ಅವರನ್ನು ಬಂಧಿಸಿ ಕರೆತರುವಂಥ ಒಂದು ಸಾಧ್ಯತೆ ಇದೆ ಬಂಧಿಸಿ ಕರೆತಂದು ಅವರನ್ನು ವಿಚಾರಣೆಗೊಳಪಡಿಸ್ತಾರೆ ಅಲ್ಲಿ ಸಾಕಷ್ಟು ದಾಖಲೆಗಳನ್ನು ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಸಹಿತ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಳೋದ್ರ ಜೊತೆಗೆ ಅಂದರೆ ಲಿಖಿತ ರೂಪದಲ್ಲೂ ಸಹಿತ ಬರೆದುಕೊಳ್ಳಲಾಗುತ್ತೆ ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ನಾಳೆ ನಾನು ಈ ಹೇಳಿಕೆಯನ್ನು ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಒಂದು ವಿಚಾರಣೆಯನ್ನು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಳಲಾಗುತ್ತೆ ಯಾಕಂದರೆ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಮೇಲೆ ಅನುಮಾನ ಯುವತಿ ಪರ ವಕೀಲರು ಜೊತೆಗೆ ಯುವತಿಯು ಸಹಿತ ಅನುಮಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಿ ನ್ಯಾಯಾಲಯಕ್ಕೆ ಒದಗಿಸಲಾಗುತ್ತೆ. ಓಕೆ, ಧನ್ಯವಾದ ಕಮಲಾ. ಡೀಟೇಲ್ಸ್ಗಾಗಿ ಅರುಣ್.